ಪ್ರೋಗ್ರಾಮ್ ಕೇಳ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ಸಲ ನಾನು ಬೆಳಗ್ಗೆ ರೇಡಿಯೋ ಆನ್ ಮಾಡಬೇಕಾದ್ರೆ ಜೀವನ್ ಪ್ರಕಾಶ್ ಪ್ರೋಗ್ರಾಮನ್ನು ಕೇಳಿದಾಗೆ ಆ ಪ್ರೋಗ್ರಾಮ್ನಿಂದ ನಾನು ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಲೋಕ ಬಂದಿದ್ದಾನೆ. ಆವಾಗ ನಾವು ನಮಗೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಒಂದು ಸೆಲ್ವಿದ ಮೇಲೆ ನಮ್ಮ ಪಾಪಗಳಿಗಾಗಿ ಆತನು ತನ್ನ ಜೀವನವನ್ನೇ ಅರ್ಪಿಸಿದ ನಿಮ್ಮದಾಗಿ ನಾನು ತಿಳಿದುಕೊಂಡವನಾಗಿ ನನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟವನಾಗಿ ಆವಾಗ ನಾನು ರಕ್ಷಣೆಯನ್ನು ಹೊಂದಿಕೊಂಡಿದ್ದೇನೆ. ಅಂದಿನಿಂದ ನಾನು ಕೇಳೋದು ಮಾತ್ರವಲ್ಲದೆ ಇನ್ನು ಅನೇಕರಿಗೆ ಜೀವನ ಪ್ರಕಾಶ್ ಕಾರ್ಯಕ್ರಮ ಕೇಳೋದಕ್ಕೆ ನಾನು ಅವರಿಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಆ ಕಾರ್ಯಕ್ರಮ ಮೂಲಕ ನಮಗೆ ಆತ್ಮೀಯ ಜೀವನದಲ್ಲಿ ಅಭಿವೃದ್ಧಿ ಹೊಂದಿಕೊಳ್ಳೋದಲ್ಲದೆ ಇತರರಿಗೂ ಅಭಿವೃದ್ಧಿ ಆಗಿದೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಬದಲಾವಣೆ ಏನೆಂದರೆ ನಾನು ಕೂಡ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಇತರ ತಿಳಿಸಬೇಕೆಂಬುದಾಗಿ ಎಂಬ ಒಂದು ಹಂಬಲ ಒಂದು ಬಯಕೆ ನನ್ನಲ್ಲಿ ಬಂತು. ಅಂದರೆ ಅನೇಕರು ಇನ್ನೂ ತಿಳಿಸಿಲ್ಲ. ಅಂದರೆ ನಾನು ಅವರಿಗೆ ಜೀವನ ಪ್ರಕಾಶ ಪ್ರೋಗ್ರಾಮ್ ಬಗ್ಗೆ ಮತ್ತು ಯೇಸು ಸ್ವಾಮಿ ವಿಷಯದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಅಂದರೆ ಯೇಸು ಸ್ವಾಮಿ ನಂಬಿದ ನಂತರ ನಮ್ಮ ಜೀವನದಲ್ಲಿ ನಾನು ರಕ್ಷಣೆ ಮಾಡಿ ಬಂದಿದ್ದಲ್ಲದೆ ನಮ್ಮ ಕುಟುಂಬ ಕೂಡ ಸಂಪೂರ್ಣವಾಗಿ ಯೇಸು ಸ್ವಾಮಿ ಕಂಡುಕೊಂಡಿದೆ. ನಿಮಗೆ ಈ ಪ್ರೋಗ್ರಾಮ್ ಬಗ್ಗೆ ನಿಮಗೇನಾದರೂ ಹೇಳೋಕ್ಕೆ ಮನಸ್ಸು ಪಡ್ತೀರಾ, ಅಥವಾ ಅಮೇರಿಕನಲ್ಲಿ ಈ ಪ್ರೋಗ್ರಾಮ್ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಏನಾದರೂ ಹೇಳೋಕ್ಕೆ ನೀವು ಮನಸ್ಸು ಅಂದರೆ ಅವ್ರಿಗೆ ನಾನು ಹೇಳುವಂಥದ್ದು ಏನಂದರೆ ಪ್ರೋಗ್ರಾಮ್ ನಮಗೋಸ್ಕರವಾಗಿ ಹಣ ಖರ್ಚು ಮಾಡಿ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರಿನ ಹೇಳುವಂಥದ್ದು ಏನಿಲ್ಲ. ಕರ್ತನದ ಯೇಸು ಸ್ವಾಮಿ ಅವರು ಹೆಚ್ಚಾಗಿ ಪ್ರೋಗ್ರಾಮನ್ನು ಈ ರೀತಿ ಅನೇಕ ಜನರಿಗೆ ತಿಳಿಸಲಿಕ್ಕೆ ದೇವರು ಸಹಾಯ ಮಾಡಲಿ ಮತ್ತು ಅವರ ಕುಟುಂಬವನ್ನು ಅವರನ್ನು ಆಶೀರ್ವದಿಸಲಿ ಎಂಬುದಾಗಿ ಅವರಿಗೋಸ್ಕರ ಅನ್ನೋದೇ ನಾವು ಪ್ರಾರ್ಥನೆ ಮಾಡ್ತೇವೆ.